ನಮಸ್ತೆ ಇವತ್ತು ನಾನು ನಿಮ್ಮನ್ನು ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೇನೆ ಇದು ಪಾಜಕ್ಷೇತ್ರ ಮಧ್ವಾಚಾರ್ಯರು ಜನಿಸಿದ ಸ್ಥಳ ಇದು ಉಡುಪಿಯಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಬಸ್ ಫೆಸಿಲಿಟಿ ಎಲ್ಲ ಉಂಟು ಎಲ್ಲರಿಗೂ ಬರುವಂತ ಫೆಸಿಲಿಟಿ ಉಂಟು ಇಲ್ಲಿ ಇಲ್ಲಿ ಮಧ್ವಾಚಾರ್ಯರ ಬಾಲ್ಯದ ಕುರುಹುಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ ಮಧ್ವಾಚಾರ್ಯರ ಹಿಂದಿನ ಹೆಸರು ವಾಸುದೇವ ಅಂತ ಹೇಳಿ ನಂತರ ಅವರಿಗೆ ಪೂರ್ಣ ಪ್ರಜ್ಞಾ ಆನಂದ ತೀರ್ಥ ಅಂತ ಹೆಸರುಗಳೆಲ್ಲ ಕರೀತಿದ್ರು ಕೊನೆಯದಾಗಿ ಮಧ್ವಾಚಾರ್ಯ ಅನ್ನುವ ಹೆಸರಿನಿಂದ ಜಗತ್ ಪ್ರಸಿದ್ಧರಾದರು ಅವರು ಬನ್ನಿ ಹಾಗಾದ್ರೆ ನಾವು ಅದನ್ನು ನೋಡುವ ಯಾವುದೆಲ್ಲ ವಿಶೇಷಗಳುಂಟು ಯಾವುದೆಲ್ಲ ಅದ್ಭುತಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಎಲ್ಲ ನೋಡುವ ನಾನು ಆಶಾ ರೂಪ ಕಟೀಲ್ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ ಬನ್ನಿ अनंत पद्मनाभ देवर मध्वाज ते मध्यगे नारायण भट् ती वेदावती और हेणु मुगीत गंड मुगि गंड मुगिल मोश्चल अंत उड़पी अनंतेश देवस्थान हनरु वर्ष पयोरत बाेहण्णु हालू स्वीकार सेवता अली स्वप्न आयु नान उच्चमूर्ति तकली पूजे नीचे गंड मुग प्राप्ति आगे आ प्रकार पूजे मेले श्रीमदाचार्य अवतार ನಮ್ಮದು ಸಾಂಕೇತಿಕವಾಗಿ ಅಕ್ಷರಾಭ್ಯಾಸ ಅಂತ ಹೇಳಿದ್ರೆ ತಂದೆ ಮಗುವಿನ ಕೈ ಹಿಡ್ಕೊಂಡು ಅಕ್ಕಿ ರಾಶಿಯ ಮೇಲೆ ಅರಿಶಿನದ್ದು ಕೊಂಬಿಟ್ಕೊಂಡು ಅಕ್ಷರಾಭ್ಯಾಸ ಮಾಡೋದೊಂದು ಪದ್ಧತಿ ಮಧ್ವಾಚಾರ್ಯರಿಗೆ ಅವರ ತಂದೆ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸಿದ್ರಂತೆ ಮರುದಿನ ಮತ್ತೆ ಅದೇ ಅಕ್ಷರವನ್ನು ನೀನು ಅಭ್ಯಾಸ ಮಾಡು ಅಂತ ಹೇಳಿದಾಗ ನಿನ್ನ ಅಕ್ಷರಾಭ್ಯಾಸ ಮಾಡಿಸಿದ್ರಲ್ಲ ಅದನ್ನ ನಾನು ಮತ್ತೆ ಇವತ್ತು ಮಾಡಬೇಕಂತ ಹೇಳಿ ಇದೀ ಜಗತ್ತನ್ನೇ ವಿಸ್ಮಯಗೊಳಿಸಿದ್ರಂತೆ ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅದು ಅಕ್ಷಯ ತೃತೀಯ ದಿವಸ ಹೆಚ್ಚಾಗಿ ಅಕ್ಷರಾಭ್ಯಾಸ ಇಲ್ಲಿ ಮಾಡಿಸ್ತಾರೆ ಮತ್ತೆ ಬೇರೆ ಒಳ್ಳೆ ದಿವಸ ಕೂಡ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಕಲುಜಪಡಿ ಉಂಟು ನೋಡಿ ಈ ಸ್ಥಳದ ಮಾಹಿತಿ ನೋಡಬೇಕಾದ್ರೆ ಮಧ್ವಾಚಾರ್ಯರು ಹಾಲು ಮೊಸರಿನ ಪಾತ್ರೆಯ ಮೇಲೆ ಕಲ್ಲು ಮುಚ್ಚಿದ ಸ್ಥಳ ಅಂತ ಇದು ಬನ್ನಿ ನೋಡುವ ನೋಡಿದ್ದೀ ಎರಡು ದೊಡ್ಡ ಕಲುಜಪಡಿ ಉಂಟು ನೋಡಿ ಇದರದ್ದು ಏನು ಕಥೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಬಾಲ್ಯದಲ್ಲಿ ಇದ್ದಾಗ ಅವರ ತಾಯಿ ಹೊರಗಡೆ ಹೋಗ್ತಾರಂತೆ ಹೊರಗಡೆ ಹೋದಾಗ ಮನೆಯ ಒಳಗಡೆ ಹಾಲು ಮೊಸರು ಎರಡು ಪಾತ್ರೆಗಳಿತ್ತಂತೆ ಆ ಹಾಲು ಮೊಸರನ್ನ ಬೆಕ್ಕು ಅಥವಾ ಏನಾದರೂ ಬಂದು ತಿಂತದೆ ಅಂತ ಹೇಳಿ ಅದಕ್ಕೆ ಏನಾದರೂ ಮುಚ್ಚಿಡು ಅಂತ ಹೇಳಿ ಮಧ್ವಾಚಾರ್ಯರು ಅದರ ಹೇಳ್ತಾರಂತೆ ಆವಾಗ ಅವರು ದೊಡ್ಡ ದೊಡ್ಡ ಎರಡು ಕಲ್ಲುಗಳನ್ನು ಆ ಹಾಲು ಮೊಸರಿನ ಮೇಲೆ ಇಡ್ತಾರಂತೆ ತಗೊಂಡು ಬಂದು ಮಧ್ವಾಚಾರ್ಯರ ಅವತಾರ ಯಾವುದಂತ ಹೇಳಿದ್ರೆ ಹನುಮ ಭೀಮ ಮಧ್ವ ಅಲ್ವಾ ಹಾಗೆ ಮಧ್ವಾಚಾರ್ಯರ ಅವತಾರದ್ದು ಕಡೆಯ ಅವತಾರ ಅದಕ್ಕಿಂತ ಮುಂಚಿನ ಅವತಾರ ಅಂತ ಹೇಳಿದ್ರೆ ಭೀಮನ ಅವತಾರ ಹಾಗಾಗಿ ನೋಡಿ ಭೀಮ ಅಂತ ಹೇಳೋದಕ್ಕೆ ಎರಡು ದೊಡ್ಡ ದೊಡ್ಡ ಕಲ್ಲು ಚಪ್ಪಡಿಯನ್ನು ಅವರು ಹಾಲು ಮೊಸರಿನ ಮೇಲೆ ಇಟ್ಟಿದ್ದಾರೆ ಅದೊಂದು ಅವರ ಬಾಲ್ಯದ ಕುರುಹ ಅಂತ ಹೇಳಬಹುದು ಈ ಎರಡು ಕಲ್ಲು ಚಪ್ಪಡಿ ನೋಡಿ ಇಲ್ಲೊಂದು ಉಂಟು ಅಂದ್ರೆ ಹಾಲು ಮೊಸರು ಅಂತ ಹೇಳೋದಕ್ಕೆ ಹಾಲಿಗೊಂದು ಮೊಸರಿಗೊಂದು ಹಾಗೆ ಎರಡು ಬೇರೆ ಬೇರೆ ಕಲ್ಲನ್ನು ಇಟ್ಟಿದ್ದಾರೆ ನೋಡಿ ಅಂದ್ರೆ ಅವರು ಮಧ್ವಾಚಾರ್ಯರು ಬಾಲ್ಯದಲ್ಲಿ ತುಂಬಾ ವಿಸ್ಮಯಗಳನ್ನು ಮಾಡಿದ್ದಾರೆ ಅದಕ್ಕೆ ಆ ವಿಸ್ಮಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇವೆಲ್ಲ ಕುರುಹುಗಳು ಈ ಪಾಜಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಿಗ್ತದೆ ನಮಗೆ ನೋಡಿ ಈ ಹುಣಸೆ ಮರ ಈ ಹುಣಸೆ ಮರದ ಹಿಂದೆ ಕೂಡ ಒಂದು ಕಥೆ ಉಂಟು ಮಧ್ವಾಚಾರ್ಯರದ್ದು ಮಧ್ವಾಚಾರ್ಯರು ಬಾಲ್ಯದಲ್ಲಿ ಆಟ ಆಡಿ ಮನೆಗೆ ಬರಬೇಕಾದ್ರೆ ಅವರ ತಂದೆ ಈ ಹುಣಸೆ ಮರದ ಕೆಳಗೆ ಚಿಂತಾಕ್ರಾಂತರಾಗಿ ಕೂತಿದ್ರಂತೆ ಕೂತಾಗ ಅವರು ಏನಾಯ್ತಪ್ಪ ಅಂತ ಕೇಳಿದ್ರಂತೆ ಕೇಳಿದಾಗ ಅವರೊಂದು ಎತ್ತು ತಗೊಂಡಿದ್ರಂತೆ ಎತ್ತು ತಗೊಳ್ಳಿಕ್ಕೆ ಸಾಲ ಮಾಡಿದ್ರಂತೆ ಆ ಸಾಲಗಾರ ಬಂದು ಇವರ ತಂದೆ ಹತ್ರ ಇವತ್ತೇ ನೀನು ಸಾಲ ತೀರಿಸಬೇಕು ಇಲ್ಲ ಅಂದ್ರೆ ನಿಮಗೆ ಊಟ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಬಂದು ಪಟ್ಟು ಹಿಡಿದು ಕೂತ್ಕೊಂಡಿದ್ದಂತೆ ಅವಾಗ ಮಧ್ವಾಚಾರ್ಯರು ಈ ಹುಣಸೆ ಮರದ ಕೆಲವು ಬೀಜಗಳನ್ನು ಆ ಸಾಲಗಾರನ ಕೈಗೆ ಕೊಡ್ತಾರಂತೆ ಕೊಟ್ಟಾಗ ಅವನು ಅದನ್ನು ತಗೊಂಡು ಸೀದಾ ಹೋಗ್ತಾನಂತೆ ಇವರ ತಂದೆ ಸ್ವಲ್ಪ ದಿನಗಳು ಬಿಟ್ಟು ಆ ಸಾಲಗಾರನಿಗೆ ಹಣ ಕೊಡಲಿಕ್ಕೆ ಹೋಗ್ತಾರಂತೆ ಆವಾಗ ಸಾಲಗಾರ ಹೇಳ್ತಾನಂತೆ ಮಧ್ವಾಚಾರ್ಯ ನಿಮ್ಮ ಮಗ ಅಂದ್ರೆ ಮಧ್ವಾಚಾರ್ಯರು ಆವಾಗಲೇ ಸಾಲ ತೀರಿಸಿ ಆಗಿದೆ ಇನ್ನು ನೀವೇನು ಕೊಡೋದು ಬೇಕಾಗಿಲ್ಲ ಅಂತ ಹೇಳಿ ಮಧ್ವಾಚಾರ್ಯರು ಖಾಲಿ ಸಾಲಗಾರನಿಗೆ ಹುಣಸೆ ಬೀಜ ಕೊಟ್ಟಿದ್ದಲ್ಲ ಅದು ಎಂತ ಅಂತ ಹೇಳಿದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಅದರ ಜ್ಞಾನೋದಯ ಕೂಡ ಅವರು ಮಾಡಿಸಿದ್ದಾರೆ ಅಂತ ಹೇಳಿ ಈ ಸ್ಥಳದ ಒಂದು ಪ್ರತೀತಿ ಇದು ಅದರ ಜಾಗ ಮತ್ತೆ ಇಲ್ಲಿ ಎದುರುಗಡೆ ಆ ಒಂದು ಚಿತ್ರ ಹಾಕಿದ್ದಾರೆ ನೋಡಿ ಚಿತ್ರದಲ್ಲಿ ಮಧ್ವಾಚಾರ್ಯರ ತಂದೆ ಹಾಗೇನೆ ಸಾಲಗಾರ ಹಾಗೆ ಮಧ್ವಾಚಾರ್ಯರು ಮೂರು ಜನರನ್ನು ತೋರಿಸಿದ್ದಾರೆ ಮೂರು ಜನ ಅಂತ ಹೇಳಿದ್ರೆ ಮಧ್ಯದಲ್ಲಿ ಇರೋದು ಮಧ್ವಾಚಾರ್ಯರು ಅವರು ಹುಣಸೆ ಬೀಜ ಆ ಸಾಲಗಾರನಿಗೆ ಕೊಡ್ತಾ ಇರೋದು ನೋಡಿ ಹುಣಸೆ ಬೀಜ ಕೊಟ್ಟು ಆ ಸಾಲಗಾರನಿಗೆ ಜ್ಞಾನೋದಯ ಮಾಡಿಸಿದ್ದಾರೆ ಅಂತ ಹೇಳಿ ಆ ಚಿತ್ರದಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ
ಈ ತೀರ್ಥಕ್ಕೆ ವಾಸುದೇವ ತೀರ್ಥ ಅಂತೇಳಿ ಹೆಸರು. ಇದರ ಹಿಂದಿನ ಕಥೆ ಅಂತ ಹೇಳಿದ್ರೆ ಕುಂಜಾರಗಿರಿಯಲ್ಲಿ ನಾಲ್ಕು ತೀರ್ಥಗಳುಂಟು, ಪರಶು, ಗದ, ಧನುಸ್ತೀರ್ಥ ಮತ್ತು ಬಾಣತೀರ್ಥ ಅಂತ ಹೇಳಿ. ಅದನ್ನು ನಿರ್ಮಿಸಿದ್ದು ಪರಶುರಾಮದೇವರು. ಈ ಪರಶುರಾಮದೇವರು ನಿರ್ಮಿಸಿದ ಈ ತೀರ್ಥಗಳಲ್ಲಿ ಮಧ್ವಾಚಾರ್ಯರು ಪ್ರತಿನಿತ್ಯ ಹೋಗಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರ್ತಾಯಿದ್ರಂತೆ. ಅಂದರೆ ಇಲ್ಲೆಲ್ಲ ಕಾಡು ಇರ್ತದೆ ನೋಡಿ, ಈ ಕಾಡಿನ ಮಧ್ಯದಲ್ಲಿ ತೀರ್ಥಕ್ಕೆ ಸ್ನಾನ ಮಾಡಿ ಬರ್ತಿದ್ರಲ್ಲ, ಅವಾಗ ಅವರ ತಾಯಿಗೆ ತುಂಬ ಹೆದರಿಕೆ ಆಗ್ತಿತ್ತಂತೆ. ದಿನಾಲೂ ಹೋಗಿ ಕಾಡುಗಳ ಮಧ್ಯದಲ್ಲಿ ಹೋಗಿ ಮಿಂದು ಬರ್ತೀಯಲ್ಲ, ನನಗೆ ಹೆದರಿಕೆ ಆಗ್ತದೆ ಇದೆ ಅಂತ ಹೇಳಿ ಅವರ ತಾಯಿ ಮಧ್ವಾಚಾರ್ಯರ ಹತ್ರ ಹೇಳಿದ್ರಂತೆ. ಅದಕ್ಕೆ ನೀವೇನು ಹೆದರಬೇಡಿ ಅಂತ ಹೇಳಿ ಈ ತೀರ್ಥವನ್ನು ಮಧ್ವಾಚಾರ್ಯರು ನಿರ್ಮಿಸಿದ್ದಂತೆ. ಈ ನಾಲ್ಕು ತೀರ್ಥಗಳಲ್ಲಿ ಸ್ನಾನ ಮಾಡಿ ಸಿಗುವ ಅಷ್ಟು ಪುಣ್ಯ ಈ ಒಂದೇ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸಿಗ್ತದೆ ಅಂತ ಹೇಳಿ ನಂಬಿಕೆ. ನಾರಾಯಣ ಕುಲಪತಿಂ ಶರಣಂ ರಜೇಮ, ಕುಲಪತಿಯನ್ನು ಪೂಜೆ ಮಾಡಿದ ಮೇಲೆ ಆಚಾರ್ಯರು ಇಲ್ಲಿ ಅವತಾರ ಆಗಲಿಕ್ಕೆ ಮೂಲ ಕಾರಣ. ಆಮೇಲೆ ಮಧ್ಯೆ ಒಟ್ಟರು, ಆಮೇಲೆ ಮಧ್ವಾಚಾರ್ಯರು ಈ ಜಾಗ ಪೂಜೆ ಮಾಡಿ, ಅವರ ಮನೆ ಕುಲದೇವರು ಮನೆ ದೇವರು. ಮತ್ತು ಅಲ್ಲಿ ಪಕ್ಕದಲ್ಲಿ ವಿದ್ಯಾರಂಭ ಅಂತಂದುಂಡು, ವಿದ್ಯೆಯನ್ನು ಮೂರನೇ ವರ್ಷ ಪ್ರಾಯ ವಿದ್ಯೆಯನ್ನು ಆರಂಭ ಮಾಡಬೇಕಂತ, ಅದು ತುಳಸಿಗಟ್ಟದ ಕಲಿಬೇಕಂತ. ಅದೇ ರೀತಿ ಮಧ್ಯೆಯವರು ಮಗನಿಗೆ ಆ ಕಲ್ಲೆ ಮೇಲೆ ಬೆಳ್ತಿಗೆ ಅಕ್ಕಿ ಹಾಕಿ ಅರಸಿನ ಬೇರಿನಲ್ಲಿ ಶ್ರೀ ಗುರುಭ್ಯೋ ಗಣೇಶ ಪ್ರಾಕಾರ ಶಬ್ದವನ್ನು ಪ್ರಾರಂಭ ಮಾಡ್ತಾರೆ. ಮರುಷ ಅದನ್ನೇ ಬರೀತಾರೆ. ಅದು ಆಚಾರ್ಯ ಲಿಖಿತ ಲಿಖಿತ ಕುತಃ ಬರೆದದನ್ನೇ ಯಾಕೆ ಬರೀತೀರಪ್ಪ ಕೇಳ್ತಾರೆ. ಬರೆಪ್ಪ ಅಂತ ಹೇಳಿ ಎಲ್ಲ ಶಬ್ದ ಬರೆದುಬಿಟ್ರು. ಅದಕ್ಕೆ ಅವರಿಗೆ ಪೂರ್ಣ ಪ್ರಜ್ಞ ಅಂತ ಹೆಸರು. ಎರಡನೇ ವಿದ್ಯಾಧೀಶ ಅಂತ ಅವರಿಗೆ ಹೆಸರು. ವಿದ್ಯೆಗೋಸ್ಕರ ಅವತಾರ ಮಾಡಿದ್ದು ಎಲ್ಲ ದೇವತೆಗಳು ದುಷ್ಟರ ಸಂಹಾರ ಮಾಡಲಿಕ್ಕೆ ಅವತಾರ ಅವರು. ಮಧ್ವಾಚಾರ ಹಾಗೆ ಅಲ್ಲ, ಶುದ್ಧ ವಿದ್ಯೆ ಕೊಡಲಿಕ್ಕೋಸ್ಕರ ಅವತಾರ ಮಾಡುವ ಕಾರಣ ಅವರಿಗೆ ವಿದ್ಯಾಧೀಶ ಅಂತ ಅವರಿಗೆ ಹೆಸರು. ಈ ಕ್ಷೇತ್ರದ ವಿಶೇಷತೆಗಳೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಬರಲಿಕ್ಕೆ ಆಗೋದಾದರೆ ಖಂಡಿತ ಬಂದು ಈ ಸ್ಥಳವನ್ನು ವಿಸಿಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ, ಹಾಗೆ ನಮ್ಮ ವೀಡಿಯೋಸ್ನ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.